Subscribe now and press the bell icon. Never miss an update. ಮಣಿಪಾಲ್ ಕಿಚನ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಕುಕ್ಕರಲ್ಲಿ ಯುನೀಕ್ ಒಂದು ಮಸಾಲ ಹಾಕ್ಬಿಟ್ಟು ಹೇಗೆ ಪುಲಾವ್ ಮಾಡೋದು, ವೆಜಿಟೇಬಲ್ ಪುಲಾವ್ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಇವಾಗ ಆಗಿರೋ ಪುಲಾವ್ನ ಮಾಡಿರೋದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ಸಲಾಡ್ ಜೊತೆಗೆ. ಇದಕ್ಕೆ ಮಾತ್ರ ಬ್ರೆಡ್ ಫ್ರೈ ಮಾಡಿರೋದು ಹಾಕಿಲ್ಲ, ಲಾಸ್ಟಲ್ಲಿ ಪಿಕ್ಚರ್ ಈ ಪಕ್ಕದಲ್ಲಿ ಪಿಕ್ಚರಲ್ಲಿ ಲಾಸ್ಟ್ ಪಿಕ್ಚರಲ್ಲಿ ಹಾಕಿದ್ದೀನಿ. ಈಗ ನೋಡಿ ಹೇಗೆ ಮಾಡೋದು ನೋಡೋಣ. ಈಗ ಅದಕ್ಕೆ ಪುಲಾವ್ ಎಲೆ, ಮತ್ತು ಜಾವಿತ್ರಿ, ಸ್ಟಾರ್ ಮಸಾಲ, ಕಾರ್ಡಮಮ್ ಒಂದು, ಸಿನ್ನಮನ್ನು ಚಕ್ಕೆ, ಹಾಗೆ ಎರಡು ಲವಂಗ, ಇದೆಲ್ಲ ಹೋಲ್ ಮಸಾಲ ಇಂಗ್ರೀಡಿಯೆಂಟ್ಸ್. ಹಾಗೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಗ್ರೀನ್ ಪೀಸು, ಮತ್ತು ಸ್ವಲ್ಪ ಪುದೀನ. ಹಾಗೆ ನೋಡಿ ಅಕ್ಕಿ, ಬಾಸುಮತಿ ಅಕ್ಕಿ, ಆಲೂಗಡ್ಡೆ, ಟೊಮೆಟೊ ಮತ್ತು ಬೀನ್ಸ್, ಇದೆಲ್ಲ ವೆಜಿಟೇಬಲ್ಸು ಮತ್ತು ಅಕ್ಕಿ. ಜೀರಿಗೆ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಉಪ್ಪು, ನೀರುಳ್ಳಿ ಮತ್ತು ಗೋಡಂಬಿ, ಇದೆಲ್ಲ ಸೀಸನಿಂಗ್ ಇಂಗ್ರೀಡಿಯೆಂಟ್ಸ್. ಈಗ ನೋಡಿ ಇದು ಮಸಾಲ, ಇದೆ ಯುನೀಕ್. ರೆಡ್ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಮೊಸರು, ಗರಂ ಮಸಾಲ ಪೌಡರು ಮತ್ತು ಅರಿಶಿನ. ಇದರಿಂದ ಒಂದು ಗ್ರೇವಿ ತಯಾರಿಸ್ಬಿಟ್ಟು ಮಸಾಲ ಗ್ರೇವಿ, ಅದನ್ನು ಆ್ಯಡ್ ಮಾಡೋದು. ಇವಾಗ 2 ಟೇಬಲ್ ಸ್ಪೂನು ದೇಸಿ ಗೀ ತುಪ್ಪನ ಕುಕ್ಕರ್ಗೆ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿಡಿ, ಅದು ಕಾಯತ್ಲು. ಅದಕ್ಕೆ 2 ಪಲಾವ್ ಎಲೆ ಬೇ ಲೀಫ್ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲಿಡಿ. ಇವಾಗ ಕಾಯ್ದಿದೆ ನೋಡಿ ತುಪ್ಪ, ಸೊ ಲೋ ಫ್ಲೇಮಲ್ಲಿ ಹಾಕಿದರೆ ಒಳ್ಳೆಯದು, ಚೆನ್ನಾಗಿ ಮೆತ್ತಗೆ ಹುರಿದು ಬರುತ್ತೆ. ಒಂದು 1/4 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ನೋಡಿ ಎಷ್ಟು ಚೆನ್ನಾಗಿ ಚಟಪಟ ಆಗ್ತಾಯಿದೆ ಅಲ್ವಾ. ಈಗ ಅದಕ್ಕೆ 1 ಇಂಚು ಸಿನಮನ್ ಪೀಸು 2 ತುಂಡು ಮಾಡಿ ಹಾಕಿದ್ದೀನಿ. ಹಾಗೆ 1 ಹಸಿರು ಕಾರ್ಡಮಮ್ಮು ಅಂದರೆ ಏಲಕ್ಕಿ, ಹಾಗೆ 3 ಲವಂಗ. ಪ್ರತಿಯೊಬ್ಬರದ್ದು ಅವ್ರವ್ರದ್ದು ಒಂದು ಮೆಥಡ್ ಇರುತ್ತೆ ಪುಲಾವ್ ಮಾಡೋದು, ಇದು ಒಂದು ಮೆಥಡು. ಹಾಗೆ 1 ಸ್ಟಾರ್ ಮಸಾಲ ಅಂದರೆ ಸ್ಟಾರ್ ಅನೈಸ್ ಅಂತಾರಲ್ಲ ಅದು. ಇದೆಲ್ಲ ಹೋಲ್ ಮಸಾಲಗಳು ಹಾಕಿದ್ರಿಂದ ತುಂಬ ಟೇಸ್ಟಿಯಾಗುತ್ತೆ. ಇದು ಜಾವಿತ್ರಿ, ಜಾಯಿಕಾಯಿ ಇರುತ್ತಲ್ಲ, ಜಾಯಿಕಾಯಿದು ಹೂವಿಗೆ ಜಾವಿತ್ರಿ ಅಂತಾರೆ. ಹಾಗೆ ಇದೆಲ್ಲ ಒಂದು ಸತಿ ಅರೋಮೆಟಿಕ್ ಆಗೋ ತನಕ ಕೈ ಆಡಿಸ್ಕೊಂಡ್ರೆ ಸಾಕು ಅದರಲ್ಲಿ, ಯಾಕಂದರೆ ಬಿಸಿಯಾಗಿದೆಯಲ್ಲ ತುಪ್ಪ. ಈಗ ಸ್ವಲ್ಪ ಕ್ಯಾಶ್ಯೂಸ್ ಅಂದರೆ ಗೋಡಂಬಿ ಹಾಕ್ಕೊಳ್ಳಿ, ಅದನ್ನು ಒಂದು ಸತಿ ಕೈ ಆಡಿಸ್ಕೊಳ್ಳಿ. ಜಸ್ಟ್ ಒಂಚೂರು ಕ್ರಿಸ್ಪಿ ಆದರೆ ಸಾಕದು. ಆಮೇಲೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಮತ್ತೆ ಹುರಿತಾ ಬರುತ್ತಲ್ಲ, ಸೊ ಈಗಲೇ ತುಂಬ ಬ್ರೌನ್ ಎಲ್ಲ ಮಾಡಬೇಕಂತಿಲ್ಲ, ಸಾಕು ಇಷ್ಟಾದರೆ. ಈಗ ಅದಕ್ಕೆ 1 ಕಪ್ಪು ಕಟ್ ಮಾಡಿರೋಂಥ ನೀರುಳ್ಳಿ ಹಾಕ್ಕೊಳ್ಳಿ, ಮತ್ತು ಆ ಡಿಶ್ಶಿಗೆ ಎಷ್ಟು ಬೇಕೋ ಅಂದಾಜಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೋ ಪರ್ಪಸ್ ಏನು ಅಂದರೆ ನೀರುಳ್ಳಿ ಬೇಗ ಹುರಿದು ಬರುತ್ತೆ. ಈಗ ಅದನ್ನು ಸ್ಟೀರ್ ಮಾಡ್ಕೊಳ್ಳಿ ಚೆನ್ನಾಗಿ, ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಬೇಕು. ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ, ಇವಾಗ ಆಗೋಯಿತು ಆಲ್ರೆಡಿ. ಈಗ ಅದಕ್ಕೆ 1 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಅದರಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಈಗ ನೋಡಿ ಪರಿಮಳ ಯುಕ್ತ ಆಗ್ತಾ ಇದೆ, ಪರಿಮಳ ಬರ್ತಾ ಇದೆ, ಗಮ್ಮಂತ ಸುವಾಸನೆ ಬರ್ತಾ ಇದೆ. ಈಗ ಅದಕ್ಕೆ ಕಟ್ ಮಾಡಿರೋಂಥ ಟೊಮೆಟೊ 1/2 ಕಪ್ ಹಾಕ್ಕೊಳ್ಳಿ. ಹುಳಿ ಟೊಮೆಟೊ ಬೇಡ, ಸ್ವೀಟ್ ಟೊಮೆಟೊನೇ ಹಣ್ಣಾಗಿರೋದು. ಇದು ಮಸಿ ಆಗಬೇಕು. ಈಗ ಮಸಿ ಆಗೋ ತನಕ ಅದಲ್ಲಿ ಕೈ ಆಡಿಸ್ಕೊಳ್ಳಿ. ನೋಡಿ ಆಗ್ತಾ ಬಂತು, ಈಗ ಆಗಿದೆ ನೋಡಿದ್ರ, ನೋಡಿ ಆಯಿತು ನೋಡಿ ಅಲ್ವಾ. ಈಗ ಅದಕ್ಕೆ ವೆಜಿಟೇಬಲ್ಸ್ ಹಾಕ್ಕೊಳ್ಳೋಣ. 2/3 ಕಪ್ಪು ಕಟ್ ಮಾಡಿರೋಂಥ ಫ್ರೆಂಚ್ ಬೀನ್ಸು, ಹಾಗೆ ಅಷ್ಟೇ ಪ್ರಮಾಣದ್ದು ಆಲ್ಮೋಸ್ಟ್, ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಕ್ಯಾರೆಟು ಕಟ್ ಮಾಡಿರೋದು, ಎಲ್ಲ ಲೆಂತ್ ವೈಸ್ ಕಟ್ ಮಾಡಿದ್ದೀನಿ. ನೀರುಳ್ಳಿ ಇದು ಆಲೂಗಡ್ಡೆ ಮಾತ್ರ ಚಂಕ್ಸ್ ಮಾಡಿದ್ದೀನಿ ನೋಡಿ. ಆಲೂಗಡ್ಡೆ ಹಾಗೆ 2/3 ಕಪ್ಪು, ಒಂದೇ ಒಂದು ಆಲೂಗಡ್ಡೆ ಅದು. ಮತ್ತು ನಮ್ಮದು ಫ್ರೋಝನ್ ಗ್ರೀನ್ ಪೀಸ್ ಹಾಕಿದ್ದೀನಿ 1/3 ಕಪ್ಪು. ಈಗ ಒಂದು ಸತಿ ಎಲ್ಲ ಕೈ ಆಡಿಸ್ಕೊಳ್ಳಿ, ಯಾಕಂದರೆ ಆ ಸೀಸನಿಂಗು ಇದು ಹಾಕಿರುವಂಥ ತುಪ್ಪ ಅದಕ್ಕೆ ಚೆನ್ನಾಗಿ ಕೋಟ್ ಆಗಲಿ ಮತ್ತು ಚೆನ್ನಾಗಿ ವಿಲ್ಟಾಗಿ ಬರಲಿ. ಅದು ವಿಲ್ಟ್ ಆಗೋ ಹೊತ್ತಿಗೆ ನಾವು ಒಂದು ಮಸಾಲೆ ತಯಾರು ಮಾಡ್ಕೊಳ್ಳೋಣ, ಅಂದರೆ ಗ್ರೇವಿ ಒಂಥರ. ಕರ್ಡ್ ಹಾಕ್ಕೊಳ್ಳಿ 3/4 ಕಪ್ಪು, ಅದಕ್ಕೆ 2 ಟೀಸ್ಪೂನು ನಾನು 2 ಚಿಲ್ಲಿ ಪೌಡ್ರು ಹಾಕಿದ್ದೀನಿ ಮಿಕ್ಸ್, ಅದು ಗುಂಟೂರು ಮತ್ತು ಬ್ಯಾಡ್ಗಿ. ಹಾಗೆ 1/4 ಟೀಸ್ಪೂನು ಅರಿಶಿನ ಪುಡಿ ಆಯ್ತಲ್ಲ, 2 ಟೀಸ್ಪೂನು ಧನಿಯಾ ಪುಡಿ,
ಅರ್ಧ ಟೀಸ್ಪೂನು ಗರಂ ಮಸಾಲ ಪುಡಿ, ಮನೇದು ಅದು ತುಂಬ ಸ್ಟ್ರಾಂಗ್ ಇದೆ ಅಂತ ಸಾಕು ಅಂತ ಹಾಕಿದ್ದೀನಿ. ಹೋಲ್ ಮಸಾಲನು ಹಾಕಿದ್ದೀವಲ್ಲ, ನೀವು ಹೊರಗಿಂದ ತಂದರೆ ಒಂದು ಸ್ಪೂನ್ ಹಾಕಬೇಕಾಗತ್ತೆ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಒಂದು ಮಸಾಲೆ ಗ್ರೇವಿ ಆದಾಗೆ ಆಗುತ್ತೆ ನೋಡಿ ಅದು, ಯಾಕಂದರೆ ಕರ್ಡ್ಸ್ ಅಂದರೆ ಮೊಸರಲ್ಲವ ನೋಡಿ, ಎಷ್ಟು ಚೆನ್ನಾಗಾಯ್ತು ನೋಡಿ. ನೋಡಿದ್ರ ಒಂಥರ ಬೆಣ್ಣೆ ಆದಾಗ ಆಯ್ತಲ್ವಾ. ಇವಾಗ ನೋಡಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕೋಟಾಗಿ ಬೀಳ್ತಾಯಿತ್ತು, ಅಂದರೆ ಒಂದು ಅರ್ಧಂಬರ್ಧ ಒಂಚೂರು ಬೆಂದಾಗಾಯಿತು. ಈಗ ಈ ಮಸಾಲ ಮಿಕ್ಸ್ನ ಹಾಕ್ಕೊಳ್ಳಿ. ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಈಗ ಪರವಾಗಿಲ್ಲ, ಒಂದು ಒಳ್ಳೆ ಮಿಕ್ಸ್ ಕೊಡಿ. ಈಗ ಅದು ನಾವು ಹಾಕಿದ್ದಕ್ಕೆ ಅದು ಕವರ್ ಆ್ಯಂಡ್ ಕುಕ್ ಮಾಡಬೇಕು ಒಂದು 2 ನಿಮಿಷದ ತನಕ, ಯಾಕಂದರೆ ಎಣ್ಣೆ ರಿಲೀಸ್ ಆಗಬೇಕು. ಲೋ ಫ್ಲೇಮಲ್ಲೇ ಮಾಡಿ ನೋಡಿ, ಇವಾಗ ಅಲ್ಲಿ ಎಣ್ಣೆ ರಿಲೀಸ್ ಆಗಿರೋದು ಕಾಣ್ತಾ ಇದೆ ನಿಮಗೆ. ಈಗ ಕಾಲಿಫ್ಲವರ್ ಹಾಕ್ತಾ ಇದ್ದೀನಿ, ಜಸ್ಟ್ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಜಸ್ಟ್ ಆ ಮಸಾಲೆ ಎಲ್ಲ ಕೋಟ್ ಆಗಲಿ. ಮತ್ತು ನಾನು ಯಾಕೆ ಇದು ಮಾಡಲಿಲ್ಲ ಅಂದರೆ ಅದು ಜಾಸ್ತಿ ಬೇಯೋದು ಬೇಡ, ವಿಲ್ಟ್ ಕೂಡ ಆಗೋದು ಬೇಡ ಅಂತ. ಇವಾಗ ನಾವು ಕುಕ್ಕರಲ್ಲಿ ಅಕ್ಕಿ ಹಾಕಿ ನೀರು ಹಾಕಿದಾಗ ಕರೆಕ್ಟಾಗಿ ಆಗಿಬಿಡುತ್ತೆ. ಇವಾಗ ನೋಡಿ ಅಲ್ಲಿ ತೋರಿಸ್ತೀನಿ ನಾನು, ನೋಡಿ ಆಯಿಲ್ ರಿಲೀಸ್ ಆಗಿದ್ದು ಕಾಣ್ತದೆ ನಿಮಗೆ, ನೋಡ್ತಾ ಇದ್ದೀರಲ್ಲ. ಈಗ ಬಾಸುಮತಿ ಅಕ್ಕಿ ತೊಳೆದು 10 ನಿಮಿಷ ನೆನೆಸಿ ತೊಳೆದು ಇಟ್ಟಿದ್ದೀನಿ, ನೀರೆಲ್ಲ ತೆಗೆದು ಅದನ್ನು ಹಾಕ್ಕೊಳ್ಳಿ 1 ಕಪ್ಪು ನೋಡಿ ಅಕ್ಕಿ. ಹಾಗೆ ಒಂದು ಮಿಕ್ಸ್ ಕೊಡಿ ಜೆಂಟ್ಲಾಗಿ. ನಾನು ಟೆಂಪ್ರೇಚರೆಲ್ಲ ಡ್ರಾಪ್ ಮಾಡೋದು ಬೇಡ ಅಂತಂದ್ಬಿಟ್ಟು ವಾರ್ಮ್ ನೀರು, ಹಾಟ್ ನೀರೇ ಹಾಕಿದ್ದೀನಿ. ಬಿಸಿನೀರು ಹಾಕ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕು ಅಂದರೆ 1.5 ಕಪ್ ಹಾಕಿದ್ದೀನಿ 1 ಕಪ್ಗೆ ಅರೌಂಡ್. ಈಗ ಒಂದು ಜೆಂಟ್ಲಾಗಿ ಮಿಕ್ಸ್ ಕೊಡಿ. ನೀವು ಇದನ್ನು ಪ್ಯಾನಲ್ಲಿ ಕೂಡ ಮಾಡ್ಕೋಬೋದು, ಬಟ್ ಕುಕ್ಕರಲ್ಲಿ ಮಾಡಿದರೆ ಏನಾಗುತ್ತೆ ಅಂದರೆ ಎಣ್ಣೆ ಅಂಶ ಎಲ್ಲ ಅಲ್ಲೇ ಉಳಿಯುತ್ತೆ, ಪ್ಯಾನಲ್ಲಿ ಮಾಡಿದ್ರೆ ಎಲ್ಲ ಆ ಕಡೆ ಈ ಕಡೆಯಿಂದ ಎವಾಪರೇಟ್ ಆಗಿ ಹೋಗುತ್ತೆ. 2 ಟೇಬಲ್ಸ್ಪೂನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು 10ರಿಂದ 15 ಎಲೆ ಪುದೀನ ಅದೆರಡು ಹಾಕ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಕೊಡಿ ಸಾಕು. ಕೆಳಗಡೆ ಹೋಗಬೇಕಂತಿಲ್ಲ, ಮೇಲುಗಡೆ ನೀದ್ರೂ ಪರವಾಗಿಲ್ಲ, ಯಾಕಂದರೆ ಬೆಂದು ಬರಬೇಕಾದ್ರೆ ಪರಿಮಳ ಬರುತ್ತೆ ಅದರದ್ದು. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 8 ಮಿನಿಟ್ಸ್ ಆದರೆ ಸಾಕು, ಕುಕ್ಕಾಗಿ ಬಂದುಬಿಡತ್ತೆ ನೋಡಿ. ಇವಾಗ ಆಗಿದೆ, ಚೆಕ್ ಮಾಡಿ. ಓ ಭಾಳ ಭಾಳ ಪರಿಮಳ ಬರ್ತಾ ಇದೆಪ್ಪ, ತುಂಬ ಚೆನ್ನಾಗಾಗಿದೆ ನೋಡಿ. ಐಡಿಯಲ್ಲ ಕುಕ್ಕಾಗಿದೆ ಪುಲಾವ್ ರೆಡಿ ಆಯಿತು ನಿಮಗೆ. ವೆಜಿಟೇಬಲ್ ಪುಲಾವು ನೋಡಿ, ನೋಡ್ತಾ ಇದ್ದೀರಲ್ಲ ನೋಡಿ, ಎಷ್ಟು ಚೆನ್ನಾಗಾಯಿತು ನೋಡಿ. ಹೌದಾ, ತುಂಬ ರುಚಿಯಾಗತ್ತೆ, ತುಂಬಾ ಚೆನ್ನಾಗಾಗತ್ತೆ. ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ, ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ರಾಯ್ತದ ಜೊತೆ ಸರ್ವ್ ಮಾಡಿದ್ದೀನಿ ನಾನು. ಇದಕ್ಕೆ ಒಂದು ಬ್ರೆಡ್ ಫ್ರೈ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದು ನೋಡಿ, ಅದರದ್ದು ಎಡ್ಜಸ್ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಳ್ಳಿ ಬ್ರೆಡ್ ಸ್ಲೈಸ್ದು. ಒಂದು 3-4 ಸ್ಲೈಸ್ ಸಾಕಾಗತ್ತೆ 1 ಕಪ್ಪು ಬಾಸುಮತಿ ಅಕ್ಕಿದು ಪುಲಾವ್ಗೆ. ಇದೆಲ್ಲ ಕಟ್ ಮಾಡ್ಕೊಳ್ಳಿ, ಸ್ಕ್ವೇರ್ ಪೀಸಸ್ ಮಾಡ್ಕೊಳ್ಳಿ, ಆವಾಗ ನಮಗೆ ಎಣ್ಣೆಲಿ ತುಪ್ಪದಲ್ಲಿ ಕರಿಯೋಕ್ಕೆ ಸರಿ ಆಗುತ್ತೆ. ಇನ್ನೂ ಸ್ವಲ್ಪ ಮಾಡಿಟ್ಟಿದ್ದೀನಿ ಒಂದು ಬೌಲಲ್ಲಿ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈ ಪೀಸಸ್ಸನ್ನೆಲ್ಲ. ಈಗ ತುಪ್ಪ ಕಾದಿದೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಈಗ ಲೋ ಫ್ಲೇಮ್ಗೆ ಹಾಕ್ಕೊಂಡು ನಾವು ಹುರಿಬೋದು. ಸ್ವಲ್ಪ ಎಷ್ಟು ಹಿಡಿಯುತ್ತೋ ಅಷ್ಟೇ ಪೀಸಸ್ ಹಾಕಿ, ಒಂದು 3 ಟೇಬಲ್ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು. ಈಗ ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿ, ಫ್ಲಿಪ್ ಆ್ಯಂಡ್ ಫ್ರೈ ಥೀಮಲ್ಲಿ ಅದನ್ನು ಫ್ರೈ ಮಾಡಬೇಕಾಗತ್ತೆ. ಬ್ರೌನ್ ಆದರೆ ಸಾಕು, ಬ್ರೌನ್ ಆದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗತ್ತೆ ಬ್ರೆಡ್ಡು. ಇದು ಆ್ಯಕ್ಚುಲಿ ಪುಲಾವ್ನಲ್ಲಿ ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಬಿಸಿ ಪುಲಾವಲ್ಲಿ ಹಾಕ್ಬಿಟ್ಟು ತಿಂದರೆ ನಂಗೆ ಗೊತ್ತಿಲ್ಲ, ಎಲ್ಲ ಹೇಳ್ತಾರೆ ಚಿಕನ್ ಆದಾಗ ಆಗುತ್ತೆ ಅಂತ. ನಾನು ಯಾವತ್ತು ಚಿಕನ್ ಟೇಸ್ಟ್ ಮಾಡಿಲ್ಲ, ಹೇಳ್ತಾರೆ ಎಲ್ಲರೂ ನೋಡಿ. ಆಯಿತು ನೋಡಿ, ರೆಡಿ ಆಯಿತು, ಟ್ರಾನ್ಸ್ಫರ್ ಮಾಡಿ ಕ್ಯಾಲೆಂಡರ್ಗೆ ಆಯ್ತಲ್ಲ. ಇವಾಗ ಇದನ್ನು ಬ್ರೆಡ್ಗೆ ಗಾರ್ನಿಷ್ ಮಾಡ್ಕೊಳ್ಳಿ, ಪುಲಾವ್ಗೆ ಗಾರ್ನಿಷ್ ಮಾಡ್ಕೊಳ್ಳಿ. ಸಾರಿ, ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀವಲ್ಲ, ಪುಲಾವ್ಗೆ ಗಾರ್ನಿಷ್ ಮಾಡ್ಕೊಳ್ಳಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪುಲಾವ್ನ ಸ್ಯಾಲಡ್ ಜೊತೆ ಸರ್ವ್ ಮಾಡಿದ್ದೀನಿ. ಎಲ್ಲರಿಗೆ ನಮಸ್ಕಾರ.